ಭಗವಂತ ಸಕಲ ಗುಣನಿಧಿ, ಸಕಲ ಗುಣ ಪರಿಪೂರ್ಣನಾದವ. ಅದೇ ರೀತಿ ಭಗವಂತನ ನೇರ ಪ್ರತಿಬಿಂಬರಾದ ಮುಖ್ಯಪ್ರಾಣದೇವರು, ಅವರ ಅವತಾರಗಳು ಎಲ್ಲವೂ ಹಾಗೆಯೇ ಗುಣ ಗಣಿಗಳು. ಅದನ್ನು ನಾರಾಯಣ ಪಂಡಿತಾಚಾರ್ಯರು ಶ್ರೀ ಮಧ್ವವಿಜಯದಲ್ಲಿ ಚೆನ್ನಾಗಿ ಹೇಳ್ತಾರೆ. ಯೇ ಗುಣಾನಾಮ ಜಗತ್ ಪ್ರಸಿದ್ಧಾಃ ಯಂ ತೇಷು ತೇಷು ಸ್ಮ ನಿದರ್ಶಯಂತಿ ಸಾಕ್ಷಾತ್ ಮಹಾಭಾಗವತ ಪ್ರಬರ್ಹಂ ಶ್ರೀಮಂತಮೇನಂ ಹನುಮಂತಂ ಆಹುಹು. ಹನುಮಾನ್ ಅಂದರೆ ಏನು ಅಂತಂದರೆ ಸಕಲ ಗುಣಗಳ ನಿಧಿ ಅಂತ. ಮುಖ್ಯಪ್ರಾಣದೇವರಲ್ಲಿ ಎಲ್ಲ ಗುಣಗಳೂ ಇವೆ. ಕನ್ನಡಿಯ ಮುಂದೆ ನಿಂತರೆ ಮುಖದ ಸ್ವರೂಪ ನಾವು ಕನ್ನಡಿಯಲ್ಲಿ ನಾವು ನೋಡ್ತೇವೆ. ಬಿಂಬದಲ್ಲಿದ್ದದ್ದು ಪ್ರತಿಬಿಂಬದಲ್ಲಿ ಅದು ಪ್ರತಿಬಿಂಬಿಸ್ತದೆ. ಭಗವಂತ ಗುಣ ಪರಿಪೂರ್ಣನಾದ್ದರಿಂದ ಅವನ ಪ್ರತಿಬಿಂಬರಾದ ಮುಖ್ಯಪ್ರಾಣದೇವರು ಅಥವಾ ಅವರ ಅವತಾರಗಳಲ್ಲಿ ಆ ಗುಣಗಳು ಅದು ಪ್ರತಿಬಿಂಬಿಸ್ತದೆ. ಭಗವಂತ ಗುಣ ಪರಿಪೂರ್ಣ, ಹಾಗಾಗಿ ಭಗವಂತನ ಪ್ರತಿಬಿಂಬರಾದ ವಾಯುದೇವರಲ್ಲಿ, ಮುಖ್ಯಪ್ರಾಣದೇವರಲ್ಲಿ, ಅವರ ಅವತಾರಗಳಲ್ಲಿ ಆ ಗುಣಗಳೆಲ್ಲ ಪ್ರತಿಬಿಂಬಿಸಿದೆ. ವಾಲ್ಮೀಕಿಗಳು ರಾಮಾಯಣದಲ್ಲಿ ಉತ್ತರಕಾಂಡದಲ್ಲಿ ಈ ಮಾತನ್ನು ಹೇಳ್ತಾರೆ. ಅದನ್ನು ನಾರಾಯಣ ಪಂಡಿತಾಚಾರ್ಯರೇ ಈ ಶ್ಲೋಕದ ವ್ಯಾಖ್ಯಾನದಲ್ಲಿ ಹೇಳಿದ್ದುಂಟು. ಪರಾಕ್ರಮೋತ್ಸಾಹ ಮತಿ ಪ್ರತಾಪೈ ಸೌಂದರ್ಯ ಮಾಧುರ್ಯ ದಯಾನಯೈಶ್ಚ ಗಾಂಭೀರ್ಯ ಚಾತುರ್ಯ ಸುಖ ಸುಖ ಸುವೀರ್ಯ ಧೈರ್ಯೈ ಹನುಮತಕ್ಕೋ ಶತಿಕ ತ್ರಿಲೋಕ್ಯಾಂ. ಇದು ವಾಲ್ಮೀಕಿಗಳ ಮಾತು. ವಾಲ್ಮೀಕಿಗಳು ಹೇಳ್ತಾರೆ ಎಲ್ಲ ಗುಣಗಳನ್ನು ಮೈಗೂಡಿಸಿಕೊಂಡವ ಹನುಮ ಅಂತ ಹೇಳ್ತಾರೆ. ಎಲ್ಲ ಗುಣಗಳು ಅಂದರೆ ಪರಾಕ್ರಮ, ಉತ್ಸಾಹ, ಜ್ಞಾನ, ಪ್ರತಾಪ, ಸೌಂದರ್ಯ, ಮಾಧುರ್ಯ, ದಯಾ, ನ್ಯಾಯಬದ್ಧವಾದ ಚಿಂತನೆಗಳು, ಗಾಂಭೀರ್ಯ, ಚಾತುರ್ಯ, ಸುವೀರ್ಯ, ಧೈರ್ಯ, ಎಲ್ಲ ಗುಣಗಳನ್ನು ಮೈಗೂಡಿಸಿಕೊಂಡವ ಹನುಮ ಅಂತ ಹೀಗೆ ಆ ಗುಣಗಳ ಪಟ್ಟಿಯನ್ನು ವಾಲ್ಮೀಕಿಗಳು ಉತ್ತರಾಖಂಡದಲ್ಲಿ ವಿವರಿಸ್ತಾರೆ. ಹಾಗಾಗಿ ಹನುಮನಲ್ಲಿ ಗುಣ ಇದೆ. ಏಯೇ ಗುಣಾಹ ನಾಮ, ಲೋಕದಲ್ಲಿ ಗುಣಗಳು, ಗುಣಗಳು ಅಂದರೆ ಉತ್ಕರ್ಷಕ್ಕೆ ಕಾರಣವಾದ್ದು ಯಾವುದಿದೆ ಅದಕ್ಕೆ ಇನ್ನೊಂದು ಹೆಸರು ಅಂತಂದರೆ ಹನುಮ ಅಥವಾ ಮುಖ್ಯಪ್ರಾಣದೇವರು. ಎಲ್ಲ ಗುಣಗಳು ಅವರ ಹತ್ರ ಇದೆ. ಏನು ಒಂದು ಪೂಜ್ಯತ್ವಕ್ಕೆ ಪ್ರಯೋಜಕವಾಗಿದೆ, ಉತ್ಕರ್ಷಕ್ಕೆ ಕಾರಣವಾಗಿದೆ ಅಂತಹ ಗುಣಗಳು ಮುಖ್ಯಪ್ರಾಣದೇವರಲ್ಲಿ ಇದೆ. ಅದಕ್ಕೇ ಮಹಾಭಾರತ, ರಾಮಾಯಣ ಮುಖ್ಯಪ್ರಾಣದೇವರನ್ನು, ಅವರ ಅವತಾರಗಳನ್ನು ಜೀವೋತ್ತಮ ಅಂತ, ಸಾಧಕೋತ್ತಮರು ಅಂತ ಪರಿಗಣನೆ ಮಾಡಿದ್ದಾರೆ. ಮುಖ್ಯಪ್ರಾಣದೇವರು ಅವರು ಗುಣವುಳ್ಳವರೂ ಹೌದು, ಸಾಧಕರೂ ಹೌದು. ಭಗವಂತ ಗುಣವುಳ್ಳವ, ಅವನು ಸಾಧ್ಯ ಸಾಧಕ ಅಲ್ಲ. ಆದರೆ ಮುಖ್ಯಪ್ರಾಣದೇವರು ಅವರ ಅವತಾರಗಳು ಅದು ಸಾಧಕರು. ನಾವು ಸಾಧಕರೇ, ಸಮಯ ಸಾಧಕರಷ್ಟೇ. ಯಾವಾಗ ಏನು ಬೇಕೋ ಹಾಗೆ ನಾವು ಸಾಧನೆ ಮಾಡುವ. ಮುಖ್ಯಪ್ರಾಣದೇವರು ಹಾಗಲ್ಲ. ಪ್ರಥಮೋ ಹನುಮಾನ್ ನಾಮ, ದ್ವಿತೀಯೋ ಭೀಮಯೇವಚ ಪೂರ್ಣಪ್ರಜ್ಞ ಮಧ್ವಾಚಾರ್ಯ ತೃತೀಯಸ್ತು ಭಗವತ್ ಕಾರ್ಯ ಸಾಧಕ. ನಾವು ನಿನ್ನೆ ನೋಡಿದ ಹಾಗೆಯೇ ಮುಖ್ಯಪ್ರಾಣದೇವರಿಗೆ ಯಾವುದೂ ಬೇಕಾಗಿಲ್ಲ. ವಿರಕ್ತರವರು, ಅವ್ರಿಗೆ ಏನು ಬೇಕು ಅಂತಂದರೆ ಭಗವಂತನ ಸಂಕಲ್ಪ, ಭಗವಂತನ ಆಜ್ಞೆ ಅದವರಿಗೆ ಶಿರಸಾಮಾನ್ಯವತ್ತು. ಆದ್ದರಿಂದ ದೇವರ ಆಜ್ಞೆ ಏನಿದೆ ಅದನ್ನು ಅಕ್ಷರಶಃ ಪರಿಪಾಲನೆ ಮಾಡ್ತಾರೆ. ದೇವರು ಹೇಳ್ದ ನೀನು ಹನುಮನಾಗಿ ಅವತರಿಸು, ಅದರಲ್ಲಿ ಸಂಕೋಚನೇ ಇಲ್ಲ, ಆಯಿತು ಅಂತ ಬಂದರು. ನಮ್ಮಲ್ಲಿ ಎಲ್ಲಿಯಾದರೂ ಒಂದು ವರ್ಗಾವಣೆ ಮಾಡಿದರು ಅಂತ ಇಟ್ಕೊಳ್ಳಿ, ಬೆಂಗಳೂರಿನಿಂದ ಒಂದು ಹಳ್ಳಿಗೆ ವರ್ಗಾವಣೆ ಮಾಡಿದರು ಅಂತ ಇಟ್ಕೊಳ್ಳಿ, ಆ ವರ್ಗಾವಣೆ ಆದಲ್ಲಿಂದ ನಮ್ಮದು ಮಹಾಪ್ರಯತ್ನ ನಡೀತಾ ಇದೆ ಇರ್ತದೆ. ಅಲ್ಲಿ ಹೇಗಾದರೂ ಮಾಡಿ ಬೆಂಗಳೂರಿಗೆ ಬರಬೇಕು ಅಂತ. ಹಾಗೆ ಹನುಮನ್ ದೇವ್ ಮುಖ್ಯಪ್ರಾಣದೇವರಿಗೆ ಭಗವಂತ ವರ್ಗಾವಣೆ ಮಾಡಿದ ದೇವಲೋಕದಿಂದ ಭೂಲೋಕಕ್ಕೆ. ಆ ವರ್ಗಾವಣೆಯನ್ನು ಬದಲಾಯಿಸಬೇಕು ಅಂತ ಪ್ರಯತ್ನ ಮಾಡಲೇ ಇಲ್ಲ, ಒಂದು ಮನವಿಯನ್ನೂ ಕೊಡಲಿಲ್ಲ ಅವರು. ಅಲ್ಲಿ ಆರಾಮವಾಗಿರ್ಬೋದಿತ್ತು, ಈ ಭೂಮಿಗೆ ಯಾಕೆ ಬಂದರು? ಕೆಲವರು ತಮ್ಮ ಪಾಪ ಪ್ರಾರಬ್ಧದಿಂದ ಬರ್ತಾರೆ, ಶಾಪಗ್ರಸ್ತರಾಗಿ ಬರ್ತಾರೆ. ಮುಖ್ಯಪ್ರಾಣದೇವರು ಬಂದಿದ್ದಾರೆ, ಹನುಮನಾಗಿ, ಭೀಮನಾಗಿ, ಮಧ್ವರಾಗಿ ಬಂದಿದ್ದಾರೆ. ಯಾಕೆ ಬಂದರು?
ಭಗವತ್ ಕಾರ್ಯ ಸಾಧಕ ಅಂತ ಪುರಾಣ ಹೇಳುತ್ತೆ. ಭಗವಂತನ ಕಾರ್ಯ ಸಜ್ಜನರ ಸಂರಕ್ಷಣೆ, ಧರ್ಮದ ಪರಿಪಾಲನೆ, ಅಧರ್ಮದ ನಿರ್ಮೂಲನೆ, ಇದು ಭಗವಂತನ ಕಾರ್ಯ. ಆ ಭಗವಂತನ ಕಾರ್ಯದಲ್ಲಿ ತನ್ನನ್ನು ತೊಡಗಿಸಿಕೊಡಬೇಕು ಅಂತ ಮುಖ್ಯಪ್ರಾಣದೇವರು ಬೇರೆ ಬೇರೆ ಅವತಾರಗಳಲ್ಲಿ ಭೂಮಿಗೆ ಬರ್ತಾರೆ. ದೇವರು ಬರ್ತಾನೆ, ದೇವರು ಬರುವಾಗ ದೇವರೊಟ್ಟಿಗೆ ಮುಖ್ಯಪ್ರಾಣದೇವರೂ ಬರ್ತಾರಂತೆ. ದೇವರು ಮುಖ್ಯಪ್ರಾಣದೇವರನ್ನು ಸೃಷ್ಟಿ ಮಾಡಿದರಂತೆ. ಏನು ಚಿಂತನೆ ಇತ್ತು ಮುಖ್ಯ ಭಗವಂತನದ್ದು ಅಂತಂದರೆ, ಯಸ್ಮಿನ್ ಉತ್ಕ್ರಾಂತೆ ಉತ್ಕ್ರಾಂತೋ ಭವಿಷ್ಯಾಮಿ, ನಾನು ಹೊರಟ್ರೆ ಹೊರಡಬೇಕು, ನಾನು ಕೂತರೆ ಕೂಡಬೇಕು, ನಾನು ಬಾ ಅಂದರೆ ಬರಬೇಕು, ಬೇಡ ಅಂದರೆ ಬರಬಾರದು, ಇಂಥ ಒಬ್ಬ ಬೇಕು ನನಗೆ ಅಂತ ತೀರ್ಮಾನ ಮಾಡಿ ಸೃಷ್ಟಿ ಮಾಡಿದ್ದು ಯಾರನ್ನು ಅಂದರೆ ಈ ಮುಖ್ಯಪ್ರಾಣದೇವರನ್ನು ಸೃಷ್ಟಿ ಮಾಡಿದ ಅಂತ ಉಪನಿಷತ್ತುಗಳು ಹೇಳಿವೆ. ಇದರಿಂದ ಏನು ಗೊತ್ತಾಗುತ್ತೆ ಅಂತಂದರೆ, ಭಗವಂತನಿಗೆ ತುಂಬ ಇಷ್ಟರಾದವರು ಮುಖ್ಯಪ್ರಾಣದೇವರು ಅನ್ನೋದು ಸುಸ್ಪಷ್ಟ. ಇದಕ್ಕೆ ಉಪನಿಷತ್ತು ಹೇಳಬೇಕಾಗಿಲ್ಲ, ನಮ್ಮ ಅನುಭವ ನೋಡಿದರೆ ಗೊತ್ತಾಗುತ್ತೆ, ಅದನ್ನು ಉಪನಿಷತ್ತು ನಮಗೆ ಚಿತ್ರಿಸಿದ್ದಷ್ಟೇ. ನೋಡಿ, ಭಗವಂತ ಎಲ್ಲಿವರೆಗೆ ಇರ್ತಾನೆ ಈ ಶರೀರದಲ್ಲಿ, ಅಲ್ಲಿವರೆಗೆ ಮುಖ್ಯಪ್ರಾಣದೇವರು ಇರ್ತಾರೆ. ದೇವರು ಹೊರಟ ಅಂತಂದರೆ ಮುಖ್ಯಪ್ರಾಣದೇವರು ಹೊರಡ್ತಾರೆ. ಈ ಶರೀರದಲ್ಲಿ ಇದ್ದಾನೆ ಇಲ್ಲ ಎನ್ನುವುದಕ್ಕೆ ಮಾನದಂಡ ಮುಖ್ಯಪ್ರಾಣದೇವರ ಗಮನ ನಿರ್ಗಮನ. ಎಲ್ಲಿವರೆಗೆ ಇರ್ತಾರೆ ಮುಖ್ಯಪ್ರಾಣದೇವರು? ದೇವರು ಹೇಳ್ದ ನಾನು ಹೊರಡ್ತೇನೆ ಅಂತ, ಮುಖ್ಯಪ್ರಾಣದೇವರು ಹೇಳಿದ್ರು ನಾನು ನಿನ್ನೊಟ್ಟಿಗೆ ಹೊರಟೆ. ದೇವರು ಹೇಳ್ದ ಪ್ರಪದಾಭ್ಯಾಂ ಪ್ರಾಪದ್ಯತ, ಈ ಶರೀರದೊಳಗೆ ಭಗವಂತ ಪ್ರವೇಶ ಮಾಡ್ತಾನೆ. ಮುಖ್ಯಪ್ರಾಣದೇವರು ಹೇಳಿದರು ನಿನ್ನ ಬೆನ್ನ ಹಿಂದೆ ನಾನೂ ಬರ್ತೇನೆ ಅಂತ. ಮುಖ್ಯಪ್ರಾಣದೇವರ ಉಪಾಸನೆ ಯಾಕೆ ಮಾಡಬೇಕು ಅಂತ ಕೇಳ್ತಾರೆ, ಭಗವಂತನ ಚಿಂತನೆ ಯಾಕೆ ಮಾಡಬೇಕು ಅಂತ. ಭಗವಂತನ ಚಿಂತನೆ ಮಾಡಿದರೆ ದೇವರು ಈ ಶರೀರಕ್ಕೆ ಬಂದರೆ ಅವರೊಟ್ಟಿಗೆ ಮುಖ್ಯಪ್ರಾಣದೇವರು ಬರ್ತಾರೆ. ಮುಖ್ಯಪ್ರಾಣದೇವರು ಉಪಾಸನೆ ಮಾಡಿದರೆ ಮುಖ್ಯಪ್ರಾಣದೇವರೇ ನೀವು ಇಲ್ಲಿ ಇರಿ ಅಂತ ಹೇಳಿದರೆ ಭಗವಂತ ಹೇಳ್ತಾನೆ ನಾನೂ ಇರ್ತೇನೆ ಅಂತ. ಅವರು ಅವಿನಾಭಾವ, ಒಬ್ಬರನ್ನು ಬಿಟ್ಟು ಒಬ್ಬರು ಇರುವುದಿಲ್ಲ, ಜೊತೆ ಜೊತೆಯಾಗಿರುವವರು. ನಾವು ಅದಕ್ಕೆ ಮುಖ್ಯಪ್ರಾಣದೇವರ ಉಪಾಸನೆ ದಿನ ಮಾಡಿದರೆ ನಮಗೆಲ್ಲವೂ ಲಭಿಸ್ತದೆ. ನಮಗೆ ಆರೋಗ್ಯ ಬೇಕು, ನಮಗೆ ಆಯುಷ್ಯ ಬೇಕು, ನಮಗೆ ಸಾಧನೆ ಆಗಬೇಕು. ಮುಖ್ಯಪ್ರಾಣದೇವರ ಹತ್ರ ನಾವು ಪ್ರಾರ್ಥನೆ ಮಾಡಿದರೆ ಮುಖ್ಯಪ್ರಾಣದೇವರು ಇಲ್ಲಿ ಕೂತರೆ ನಾವು ಸಾಯುವುದೇ ಇಲ್ಲ. ಮುಖ್ಯಪ್ರಾಣದೇವರು ಸಾಯುವುದಿಲ್ಲ, ಚಿರಂಜೀವಿಗಳು. ನಾವು ಹಾಗಾಗಲಿಕ್ಕೆ ಸಾಧ್ಯ. ಅದಕ್ಕೆ ಆ ಉಪಾಸನೆ ನಿರಂತರ ಇರಬೇಕು. ಇಪ್ಪತ್ನಾಲ್ಕು ತಾಸು ಉಪಾಸನೆ ಮಾಡ್ತಾರೆ ಮುಖ್ಯಪ್ರಾಣದೇವರು. ಅದನ್ನು ನಾವು ಅನುಸಂಧಾನ ಮಾಡಿದರೆ, ಅದರ ಪುಣ್ಯ ನಮ್ಮ ಅಕೌಂಟಿಗೆ ಕ್ರೆಡಿಟ್ ಮಾಡಿದರೆ ನಮಗೂ ಅಂತಹ ಬಲ, ಅಂತಹ ತಾಕತ್ತು ನಮಗೆ ಬರಲಿಕ್ಕೆ ಸಾಧ್ಯ. ವಿಭೀಷಣ ಚಿರಂಜೀವಿಯಾದ, ಮುಖ್ಯಪ್ರಾಣದೇವರ ಉಪಾಸನೆ ಮಾಡಿದ, ರಾಮದೇವರ ಅನುಗ್ರಹ ಭಾಜನನಾದ, ಅದರಿಂದ ಚಿರಂಜೀವಿಯಾದ. ಇದೇನು ಅಸಾಧ್ಯ ಅಸಂಭಾವಿತ ಅಲ್ಲ, ಅವರ ಅನುಗ್ರಹ ನಮಗಾಗಬೇಕಷ್ಟೇ. ಹಾಗಾಗಿ ಯಾರಿಗಾದರೂ ಚಿಂತೆ ಇದ್ದರೆ ಆರೋಗ್ಯದ ಬಗ್ಗೆ, ಆಯುಷ್ಯದ ಬಗ್ಗೆ, ಬುದ್ಧಿಯ ಬಗ್ಗೆ, ಮುಖ್ಯಪ್ರಾಣದೇವರ ಉಪಾಸನೆ ಮಾಡಿದರೆ ಎಲ್ಲವನ್ನೂ ಕರುಣಿಸ್ತಾರೆ. ಯಾಕೆಂದರೆ ಆ ತಾಕತ್ತಿರುವುದು ಅವರ ಹತ್ರ, ಅವರ ಡಿಪಾರ್ಟ್ಮೆಂಟ್ ಅದು. ಜನ್ಮಾದಿ ವ್ಯಾಧಿ ಪಾದಿ ಪ್ರತಿಹತಿ ವಿರಹ ಪ್ರಾಪಕಾಣ, ನಿಮಗೆ ಆದಿ ಉಂಟೋ, ಮನಸ್ಸಿನ ಸಮಸ್ಯೆ ಪ್ರಾಬ್ಲಮ್ ಉಂಟೋ, ಮುಖ್ಯಪ್ರಾಣದೇವರ ಉಪಾಸನೆ ಮಾಡಿ ಆದಿಯನ್ನು ಪರಿಹಾರ ಮಾಡ್ತಾರೆ. ವ್ಯಾಧಿ ಉಂಟೋ, ನಿಮಗೆ ರೋಗ ಉಂಟೋ ಶರೀರದಲ್ಲಿ, ಮುಖ್ಯಪ್ರಾಣದೇವರ ಉಪಾಸನೆ ಮಾಡಿ. ನೋಡಿ, ಮುಖ್ಯಪ್ರಾಣದೇವರು ಅಥವಾ ಹನುಮಂತ ದೇವರು ನಮಗೆ ಗೊತ್ತಾಗುವ ರೀತಿಯಲ್ಲಿ, ಅಥವಾ ಭೀಮಸೇನ ದೇವರು, ಎಲ್ಲಿಯಾದರೂ ಮಲಗಿದ್ದುಂಟ ರೋಗ ಅಂತ ಹಾಸ್ಪಿಟಲೈಸ್ ಆದದ್ದಿಲ್ಲ, ಎಲ್ಲಿಯೂ ಆಸ್ಪತ್ರೆಗೆ ಸೇರಿದ್ದಿಲ್ಲ, ರೋಗನೇ ಇಲ್ಲ ಅವರಿಗೆ, ಮಧ್ವರಿಗೆ ರೋಗನೇ ಬರಲಿಲ್ಲ ಅವರಿಗೆ. ಯಾಕೆ ಅಂತಂದರೆ ಅವರಿಗೆ ಭಗವಂತನ ಅನುಗ್ರಹದಿಂದ ದೃಢಕಾಯತೆ ಇದೆ ಅವರಿಗೆ. ಭಗವಂತನ ಉಪಾಸನೆಯಿಂದಾಗಿ ಯಾವುದೂ ಶತ್ರುಗಳು ಅವರ ಮೇಲೆ ಆಕ್ರಮಣ ಮಾಡಲಿಕ್ಕೆ ಸಾಧ್ಯ ಇಲ್ಲ, ಕಲಿ ಪ್ರವೇಶ ಇಲ್ಲ ಅವರಿಗೆ. ಅವರ ಶರೀರದಲ್ಲಿ ಆಗಲಿ, ಮನಸ್ಸಿನಲ್ಲಾಗಲಿ, ಆತ್ಮದಲ್ಲಿ ಆಗಲಿ ಕಲಿಗೆ ಪ್ರವೇಶ ಇಲ್ಲ ಅವರಿಗೆ. ಕಲಿ ಅವರೊಳಗೆ ಸೇರುವುದೇ ಇಲ್ಲ, ಬರಲಿಕ್ಕೇ ಅವಕಾಶ ಇಲ್ಲ. ಹಾಗಾಗಿ ಅವರಿಗೆ ಕೆಟ್ಟ ಚಿಂತನೆಗಳೇ ಅವರ ಹತ್ರ ಬರುವುದಿಲ್ಲ. ವೆಂಕಟೇಶ ಕುಲಕರ್ಣಿಯವರು ಹೇಳಿದ್ರಲ್ಲ ಮತ್ಸ್ಯಪುರಾಣ ಹೇಳುವಾಗ, ಮನೆಯಿಂದ ಹೊರಟಾಗ ಎಲ್ಲಿ ಹೊರಟ್ರಿ ಅಂತ ಕೇಳಬಾರ್ದು ಅಂತ, ಯಾಕೆ ಹೋಗ್ತೀರಿ ಅಂತ ಕೇಳಬಾರ್ದು ಅಂತ. ಕೇಳಿದರೆ ಪ್ರಯಾಣ ಅದು ಅಲ್ಲೇ ನಿಂತು ಹೋಗುತ್ತೆ. ನಾವೇನು ಮಾಡಬೇಕು ಅಂತ ಮುಖ್ಯಪ್ರಾಣದೇವ್ರ ಹತ್ರ ಹೇಳಬೇಕು, ಮುಖ್ಯಪ್ರಾಣದೇವರು ಎಲ್ಲಿ ಹೊರಟ್ರಿ ಅಂತ ಕೇಳಿ, ಓ ವಿಘ್ನ ಬಂತು ಅಂತ ಅಲ್ಲೇ ಕೂತ್ಬಿಡ್ತಾರೆ. ನಾವು ದಿನ ಅವ್ರಿಗೆ ಹೇಳಬೇಡಿ, ಹೋಗಬೇಡಿ ಅಂತ ಹೇಳಿದರೆ ಗಟ್ಟಿ ಕೂತ್ಬಿಡ್ತಾರೆ, ಯಾಕಂದರೆ ವಿಘ್ನ ಬಂತು ನೋಡಿ. ಹಾಗಾಗಿ ಆ ಪುರಾಣವನ್ನು ನಾವು ಜೀವನದಲ್ಲಿ ಅಳವಡಿಸಿಕೊಂಡ್ರೆ
ಇನ್ನು ಇನ್ಯಾರಾದ್ರೂ ಪಾಪ ಒಳ್ಳೆ ಕೆಲಸಕ್ಕೆ ಹೋದಾಗ ನೀವು ಹೇಳಲಿಕ್ಕೆ ಹೋಗಬೇಡಿ ಎಲ್ಲಿ ಹೋಗ್ತೀರಿ ಅಂತ. ಈ ಕೆಲವರು ದುರ್ಬುದ್ಧಿಗಳಿರ್ತಾರೆ, ಅವರಿಗೆ ಅಸೂಯೆ, ಪಕ್ಕದ ಮನೆಯವರ ಮೇಲೆ ಅಸೂಯೆ, ಅವರ ಕೆಲಸ ವಿಘ್ನ ಬರಲಿ ಅಂತ ಹೊರಡುವ ತನಕ ಸುಮ್ಮನೆ ಇರ್ತಾರೆ. ಸ್ವನಾಸಿಕಾಚ್ಛೇದ ಮಪೀಯ ಸೋಡುವ ಅಂತ ರಾಜರು ಹೇಳ್ತಾರೆ. ಹಾಗೆ ಅವನಿಗೆ ವಿಘ್ನ ಬರಲಿ ಅಂತ ನಮ್ಮ ತುಳುವಿನಲ್ಲಿ ಚೆನ್ನಾಗಿದೆ, ಇನ್ನೂ ಚೆನ್ನಾಗಿ ಹೇಳ್ತಾರೆ ಒಡೆ ಬೋಪಣ ಅಂತ. ಅಂದರೆ ಎಲ್ಲಿ ಹೋಗ್ತೀವಿ ಅಂತ ಕೇಳಿದರೆ ಅದು ಎಲ್ಲ ಕೆಲಸ ಹಾಳಾಯಿತು ಅಂತ ಅರ್ಥ. ಹಾಗಾಗಿ ನಮ್ಮ ಶರೀರದ ಇನ್ನಿಬ್ಬರಿಗೆ ನಾವು ಹೇಳೋದು ಬೇಡ, ಪಕ್ಕದ ಮನೆಯವರಿಗೆ ಹೇಳೋದು ಬೇಡ, ನಮ್ಮ ಮನೆಯವರಿಗೆ ಹೇಳೋಣ. ನಮ್ಮ ಹನುಮ ನಮ್ಮ ಬಂಧು ಬಳಗ ನಮ್ಮ ಮನೆಯವರು. ಹಾಗಾಗಿ ಹನುಮ ಹೊರಡ್ತಾನೆ ಅಂತ ಆದಾಗ, ಅಂದರೆ ಯಾವಾಗ ಬೇಕಾದರೂ ಕೂಡ ಹನುಮ ಎಲ್ಲಿ ಹೋಗ್ತೀವಿ ಅಂತ ಕೇಳಿ, ಅಯ್ಯೋ ಆಪಶಕನ ವಿಧಿವ್ಯಾಸ್ತೆಯವರು ಮತ್ಸ್ಯಪ್ರಾಣದಲ್ಲಿ ಹೇಳಿದ್ದಾರೆ ಅಂತ ಕಾರ್ಯಕ್ರಮ ಕ್ಯಾನ್ಸಲ್ ಆಗಿಬಿಡ್ತಾರೆ, ಗಟ್ಟಿ ಕೊಡ್ತಾರೆ. ಪುನಃ ಸಮಸ್ಯೆ ಬಂತು ಅಂತ ಪುನಃ ಅಂತಲೇ ಹೇಳಿ, ಹನುಮ ಮಾಯ ಹೀಗೆ ಹೋಗಬೇಡ ಅಂತ ಹೇಳಿ ಹೋಗೋದಿಲ್ಲ, ಗಟ್ಟಿಯಾಗಿ ಕೂತಿರ್ತಾನೆ. ಹನುಮಂತ ದೇವರು ಗಟ್ಟಿಯಾಗಿ ಕೂತರೆ ನಮ್ಮ ದೇವರೂ ಗಟ್ಟಿಯಾಗಿ ಕೂಡ್ತಾನೆ, ನಾವು ಗಟ್ಟಿಯಾಗಿರ್ತೇವೆ. ಹಾಗಾಗಿ ಹನುಮಂತ ದೇವರ ಉಪಾಸನೆ ಅದು ಬಹಳ ಪ್ರಮುಖವಾದಂತಹ ಅಂಶ.